ಆರನೇ ಬಾರಿಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆರ್ ಎಂ ಮಂಜುನಾಥ್ ಗೌಡ ಆಯ್ಕೆಯಾಗಿದ್ದಾರೆ. ಈ ದಿನ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ಆಯ್ಕೆಯ ಪ್ರಕ್ರಿಯೆ ನಡೆಯಿತು. ಕೇವಲ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಆರ್ ಎಂ ಮಂಜುನಾಥ್ ಗೌಡ ನಾಮಪತ್ರ ಸಲ್ಲಿಕೆ ಮಾಡಿದರು. ಬಳಿಕ ಅವಿರೋಧ ಆಯ್ಕೆಯನ್ನ ಘೋಷಣೆ ಮಾಡಲಾಯಿತು. ಆರ್ ಎಂ ಮಂಜುನಾಥ್ ಗೌಡ ಅವರು ಆರನೇ ಬಾರಿಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಈ ವೇಳೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅಭಿನಂದನೆ ಸಲ್ಲಿಸಿದ್ರು. ಬೆಂಬಲಿಗರು ಕೂಡ ಸಂಭ್ರಮ ವ್ಯಕ್ತಪಡಿಸಿದ್ರು. ಹೇಳ್ಬಿಡಿ, ಒಂದ್ಸಲ ಮಾತಾಡಿ, ಒಂದು ನಿಮಿಷ ಮಾಡಿ. ವಿಜಯ ದೇವಿ ಮಾಟ ಬರಲಾದ್ರೆ ಮತ್ತೆ ಏನ್ ಕಟ್ಟದು ನೋಡಿ, ಅವನು ಎಲ್ಲ ಅಧ್ಯಕ್ಷರ ಚುನಾವಣೆಯಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯ ಇವತ್ತಿನವರೆಗೆ ಉಪಾಧ್ಯಕ್ಷರಾಗಿ ಪ್ರಭಾರ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದಂಥ ಷಡಾಕ್ಷರಿಯವರು ಮತ್ತು ಅಲ್ಲಿದ್ದಂಥ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿಯ ಮಿತ್ರರು ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮೂಲಕ ಈ ಬ್ಯಾಂಕಿನ ಪರಂಪರೆಯನ್ನು ಮತ್ತೆ ಎತ್ತಿ ಹಿಡಿದಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಮಾತ್ರ ಇದು ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕ ಮಿತ್ರರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳ್ತಾ, ಭಾಳಷ್ಟು ಸವಾಲುಗಳು ನಮ್ಮ ಮುಂದಿದ್ದಾವೆ, ಅವನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ಜಿಲ್ಲೆಯ ರೈತರಿಗೆ ನಾವೇನು ರಾಜ್ಯ ಸರ್ಕಾರದ ಮತ್ತು ಕೇಂದ್ರದ ಕಾರ್ಯಕ್ರಮಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅವರಿಗೆ ಮುಗಿಸುವಂಥ ಕೆಲಸವನ್ನು ಮಾಡುವಂಥದ್ದು ಆಗ್ತದೆ ಮತ್ತೊಮ್ಮೆ ಅನ್ನೋಂಥ ಮಾತನ್ನು ಹೇಳ್ತಾ, ಹಾಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೂ ಕೂಡ ಬೇರೆ ಬೇರೆ ಯೋಜನೆಗಳನ್ನು ಬೇರೆ ಬೇರೆ ಆರ್ಥಿಕ ಚಟುವಟಿಕೆಯನ್ನು ಮಾಡೋದಕ್ಕೆ ಏನೇನು ನೆರವು ಕೊಡೋದಕ್ಕೆ ಸಾಧ್ಯ, ಸುಮಾರು 1,000 ಚಿಲ್ಲರೆ ಸಹಕಾರಿ ಸಂಸ್ಥೆಗಳು ನಮ್ಮ ಬ್ಯಾಂಕಿನ ಅಡಿಯಲ್ಲಿ ಏನು ಸದಸ್ಯತ್ವವನ್ನು ಪಡೆದು ಬ್ಯಾಂಕಿನಲ್ಲಿ ಈ ಒಂದು ಆರ್ಥಿಕ ನೆರವನ್ನು ಮತ್ತು ಸದಸ್ಯತ್ವವನ್ನು ಪಡೆಯೋದ್ರ ಮೂಲಕ ವಿಶೇಷವಾದಂಥ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದ್ದೆ ಅವರಿಗೆ ಇನ್ನೊಂದಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ವಿಶೇಷವಾಗಿ ಪ್ರಾಥಮಿಕ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ನಮ್ಮ ಮಾರ್ಕೆಟಿಂಗ್ ಸೊಸೈಟಿಗಳು, ಅಡಿಕೆ ಸೊಸೈಟಿಗಳಾಗ್ಬೋದು, ಬೇರೆ ಬೇರೆ ಮಾರ್ಕೆಟಿಂಗ್ ಸೊಸೈಟಿಗಳು ಮತ್ತು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು, ಇವೆಲ್ಲವನ್ನು ಕೂಡ ಮಹಿಳಾ ಸೊಸೈಟಿಗಳಿದ್ದಾವೆ, ಇವೆಲ್ಲವಕ್ಕೂ ಶಕ್ತಿ ತುಂಬುವಂಥದ್ದು ಆರ್ಥಿಕ ನೆರವನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಆಗ್ತದೆ ಅನ್ನೋಂಥದ್ದಷ್ಟೇ ಹೇಳ್ತಾ, ವಿಶೇಷವಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಮಧು ಬಂಗಾರಪ್ಪನವರಿಗೆ, ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಹಾಗೆ ರಾಜ್ಯ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರಿಗೆ, ಇಡೀ ಮಂತ್ರಿಮಂಡಲಕ್ಕೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳೋದ್ರ ಜೊತೆಗೆ ಮತ್ತೊಮ್ಮೆ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರುಗಳಿಗೆ, ವಿಶೇಷವಾದ ಆತ್ಮೀಯರ ಶಾಸಕರುಗಳಿಲ್ಲಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಆಗ್ಬೋದು, ಹಿರಿಯ ಶಾಸಕರಾದ ಸಂಗಮೇಶ್ ಅವರಾಗ್ಬೋದು, ಶಾರದಾ ಪೂರ ನಾಯಕರಾಗ್ಬೋದು, ಇಲ್ಲಿಯ ಹೊಸ ಶಾಸಕರಾದಂಥ ಚನ್ನೂರಪ್ಪ, ಹೀಗೆ ಚನ್ನಬಸಪ್ಪ, ಹೀಗೆ ಎಲ್ಲ ಇಲ್ಲಿ ಆಯ್ಕೆಯಾದಂಥ ಶಾಸಕರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ, ಎಂ ಪಿ ಅವರಿಗೆ, ಇವರಿಗೆ ವಿಶೇಷವಾದಂಥ ಅವರ ಸಹಕಾರವನ್ನು ಕೋರೋದ್ರ ಜೊತೆಗೆ ನಾಳೆ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ, ಬೆಳಗ್ಗೆ 10:00 ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅಲ್ಲಿ ನಾಳೆ ಸೇರೋಣ ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶೇಷವಾದಂಥ ಕೃತಜ್ಞತೆಗಳು, ಅಭಿನಂದನೆಗಳು. ನಿಮ್ಮ ಸಹಕಾರ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ನಿಮ್ಮ ಸಹಕಾರ ಇರಲಿ ನಮ್ಮ ಜೊತೆಗೆ ಅನ್ನುವಂಥ, ನಾನು ಈಗಾಗಲೇ 25 ವರ್ಷಕ್ಕಿಂತ ಹೆಚ್ಚು ಈ ಬ್ಯಾಂಕಲ್ಲಿ ಕೆಲಸ ಮಾಡಿ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಕೆಲಸ ಮಾಡಿದ ಅನುಭವ ಇರೋದ್ರಿಂದ ಈ ಥರದ ಸಾಕಷ್ಟು ಬರಗಾಲ ಮತ್ತು ನೆರೆ ಎರಡನ್ನೂ ನೋಡಿದ್ದೀನಿ ನಾನು. ಆದರೆ ಈ ಸರಿಯ ಬರ ಭಾಳ ವಿಶೇಷವಾದಂಥ ಬರ, ಸುಮಾರು ಹೆಚ್ಚು ಕಡಿಮೆ ನಾವ್ಯಾರೂ ಬುದ್ಧಿ ತಿಳಿದ ನಂತರ ಇಷ್ಟು ದೊಡ್ಡ ಬರವನ್ನು ನಾವು ನೋಡಿಲ್ಲ. ರೈತರು ಯಾರೂ ದುರ್ತಿಗಿಡೋದು ಬೇಡ, ನಾವೆಲ್ಲ ಈ ಬ್ಯಾಂಕ್ ನಿಮ್ಮ ಜೊತೆಗಿದೆ, ನಿಮ್ಮ ಜೊತೆಗೆ ನಾವು ಇದ್ದೀವಿ. ಸರ್ಕಾರ ಜೊತೆಗೆ ಸಮಾಲೋಚನೆ ಮಾಡಿ ರೈತರಿಗೆ ಯಾವ ಥರದ ನೆರವನ್ನು ಕೊಡ್ಬೋದು, ನಾನು ನಿಮಗೆ ಹೇಳಿದೆ, ರೈತರು ಮತ್ತು ನಮ್ಮ ಸ್ವಸಹಾಯ ಗುಂಪಾಗ್ಬೋದು, ಬೇರೆ ಬೇರೆ ನಮ್ಮಲ್ಲಿ ಸಾಲ ಪಡೆದಂಥವ್ರು ಯಾವ ಥರದಲ್ಲಿ ನೆರವು ಕೊಡ್ಬೋದು, ಅವ್ರು ಯಾರೂ ಕೂಡ ವಿಶೇಷವಾದಂಥ ಧೃತಿಗಿಡೋದು ಬೇಡ, ನಾವು ಈ ಬ್ಯಾಂಕ್ ನಿಮ್ಮ ಜೊತೆಗಿದೆ ಅನ್ನುವಂಥ ವಿಶೇಷವಾದಂಥ
ಮಾತುಗಳನ್ನು ವಾಗ್ದಾನವನ್ನು ರೈತರಿಗೆ ತಮ್ಮ ಮೂಲಕ ಕೊಡುವ ಒಂದು ಕೆಲಸವನ್ನು ನೋಡಿ.